ಇದು ಒಂದಷ್ಟು ಗೊಂದಲಗಳಲ್ಲ, ಆ ಐದು ಕಾರ್ಯಕ್ರಮಗಳ ಘೋಷಣೆ ಏನಿದೆ ಆ ಘೋಷಣೆ ಐದು ಕಾರ್ಯಕ್ರಮವೂ ಗೊಂದಲ ಇದೆ. ಐದು ಕಾರ್ಯಕ್ರಮದಲ್ಲೂ ಗೊಂದಲ ಇರತಕ್ಕಂಥದ್ದು ಈಗ ಆಲ್ರೆಡಿ ಹಲವಾರು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕಾರ್ಯಕ್ರಮಗಳ ಬಗ್ಗೆ ನಾಡಿನ ಜನತೆ ತಮಾಷೆಯಾಗಿ ತೆಗೆದುಕೊಳ್ತಾ ಇರತಕ್ಕಂಥದ್ದು ಕಾಣ್ತಾ ಇದ್ದೀರಿ. ಇವತ್ತು ನಿಮ್ಮ ಜಾರ್ಜ್ ಅವರು ಹೇಳ್ತಕ್ಕಂಥದ್ದು ಒಂದು ಹೇಳಿಕೆ, ಅವರಿಗೆ ಅರ್ಥ ಆಗಿಲ್ಲ ಇನ್ನೂ. ನಾನು ನಿನ್ನೆ ಮೊನ್ನೆ ನೋಡಿದೆ ಅವ್ರ ಹೇಳಿಕೆಗಳನ್ನು, ನಿಮ್ಮ ಇಂಧನ ಇಲಾಖೆ ಸಚಿವರು ಅವರಿಗೆ ಆ್ಯಕ್ಚುಲಿ ಅದರ ಸಂಪೂರ್ಣ ಮಾಹಿತಿ ಇಟ್ಕೊಂಡಿಲ್ಲ, ಅವರಲ್ಲೇ ಸಂಪೂರ್ಣ ಮಾಹಿತಿ ಇಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರದ್ರಲ್ಲೂ ಸಹ ಯಾವ ಮಾಹಿತಿ ಇಟ್ಕೊಂಡಿದ್ದಾರೆ? ಇವರು ಚುನಾವಣೆಯ ಪೂರ್ವದಲ್ಲಿ ಈ ಐದು ಕಾರ್ಯಕ್ರಮಗಳ ಬಗ್ಗೆ ಜನತೆಯ ಮುಂದೆ ಅವರ ಪಕ್ಷದ ಕಾರ್ಯಕರ್ತರ ಮುಂದೆ ಏನು ಘೋಷಣೆ ಮಾಡಿದ್ರು? ಇಲ್ಲಿ ಸಬೂಬು ಬಿ ಜೆ ಪಿಯವರು ನರೇಂದ್ರ ಮೋದಿ ಹೇಳಿದ್ರು 15 ಲಕ್ಷ ರೂಪಾಯಿಗಳನ್ನು ಪ್ರತಿ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು, ನೀವು ಹಾಕಿದ್ರ? ಅವ್ರು ಹಾಕಲಿಲ್ಲ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿರೋದು. ಈಗ ಆ 15 ಲಕ್ಷ ಹಾಕಲಿಲ್ಲ ಅವರು ಅಂತಲೇ ಬಿ ಜೆ ಪಿಯವರು ನಿಮ್ಗೆ ಅಧಿಕಾರ ಕೊಟ್ಟಿರೋದಪ್ಪ. ನೀವು 5 ಕೋಟಿ 5 ಗ್ಯಾರಂಟಿ ಕೊಟ್ಟಿರಲ್ಲ ಎಲ್ಲರಿಗೂ ಫ್ರೀ ಅಂತ ಹೇಳಿ, ಅದು ಮಾಡಲಿ ಅಂತಲೇ ನಿಮ್ಗೆ ಕೊಟ್ಟವ್ರು. ಈಗ ಅವ್ರು ಕೊಡಲಿಲ್ಲ ಅಂತೇಳಿ ನಾನು ಕೊಡಲ್ಲ ಅನ್ನೋದಲ್ಲ ನಿಮ್ಮ ಕಾರಣ. ಈಗ ಅವತ್ತು ಈ ಘೋಷಣೆ ಮಾಡಬೇಕಾದ್ರೆ ಮತ ಹಾಕಿಸ್ಕೊಳ್ಳಿಕ್ಕೆ ನಿಮಗೆ ಪರಿಜ್ಞಾನ ಇರಲಿಲ್ಲ. 13 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ಇಂಧನ ಇಲಾಖೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಶಿವಕುಮಾರ್ ಅವರು, ಅವತ್ತು ಇದೇ ಅಸೆಂಬ್ಲಿನಲ್ಲಿ ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು ಸ್ಪೀಕರ್ ಅವರು, ಇಂಧನ ಇಲಾಖೆಯಲ್ಲಿ ಯಾವೊಂದು ಸೋಲಾರ್ದು ಅಗ್ರಿಮೆಂಟ್ ಮಾಡ್ಕೋತಾರೆ 9 ರೂಪಾಯಿ 25 ಪೈಸಾ ಯೂನಿಟ್ಗೆ, 2 ರೂಪಾಯಿ 3 ರೂಪಾಯಿಗೆ ಹೊರಗಡೆ ಹೊರ ರಾಜ್ಯದಲ್ಲಿ ನಡೀತಾ ಇದೆ. ಇದೇ ಮಹಾನುಭಾವ ನಿಮ್ಮ ಹಿಂದೆ ಇದು ಯಾರು ಈಗಿನ ಡೆಪ್ಯೂಟಿ ಸಿ ಎಮ್ ಅವರು, 9 ರೂಪಾಯಿ 25 ಪೈಸಾ 25 ವರ್ಷಕ್ಕೆ ಖರೀದಿ ಮಾಡಿರೋದು, ಅಗ್ರಿಮೆಂಟ್ ಆಗಿರೋದು, ಕ್ಲಿಯರ್ ಮೆಜಾರಿಟಿ ತಗೊಂಬಂದಿದ್ದೀರಿ. ಆ 9 ರೂಪಾಯಿ 65 ಪೈಸಾ ಅಂತೇಳಿ ಅಗ್ರಿಮೆಂಟ್ ಮಾಡಿ 25 ವರ್ಷಕ್ಕೆ ಕೊಟ್ಟಿದ್ದೀರಲ್ಲ, ನಿಮಗೆ ತಾಕತ್ತಿದ್ದರೆ ಅದನ್ನು ರದ್ದು ಮಾಡ್ತೀರಾ? ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ 6 ಚಿಲ್ಲರೆ ಕೊಟ್ಟರು. ಅವತ್ತು ಅದರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ರಾಜ್ಯದ ಜನತೆ ಮೇಲೆ ಮುಂದೆ ಹೊರೆ ಯಾವ ರೀತಿ ಆಗುತ್ತೆ, ಈ ರೀತಿ ಸ್ವೇಚ್ಛಾಚಾರವಾಗಿ ಇವತ್ತು 25 ವರ್ಷಕ್ಕೆ ಅಗ್ರಿಮೆಂಟ್ ಏನು ಮಾಡ್ತಿದ್ದೀರಿ, ಪರ್ಚೇಸ್ ಅಗ್ರಿಮೆಂಟು ಲೂಟಿ ಹೊಡಿಲಿ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಹೇಳಿ ಸದನ ಸಮಿತಿ ರಚನೆ ಮಾಡಿಸಿದೆ. ಬಟ್ ಸದನ ಸಮಿತಿಗೆ ಅಧ್ಯಕ್ಷರನ್ನ ತೋಳ ತಂದುಬಿಟ್ರೆ ಏನು ಮಾಡ್ತೀರಿ? ಆಗಿದ್ದಷ್ಟೇ ಅಲ್ಲಿ ಮುಚ್ಚಾಕೊಂಡ್ರು ಎಲ್ಲ, ಈಗೇನು ಮಾಡ್ತಾರೆ ನೋಡೋಣ. ನಿನ್ನೆ